درجة ಅಂತ ನಮ್ಮ ದೇವರ ಸಳ್ಳಿಯಲ್ಲಿ ನಮ್ಮ ಪೂರ್ವಜರು ಗುಡಿರಣ್ಣ ಅಂತ ಗುಡ್ಡ ವೀರ ಗುಡಿರಣ್ಣ ಅಂತ ಒಬ್ಬರು ಇರ್ತಾರೆ. ಅವ್ರಿಗೆ ದೇವಸ್ವಾಮಿ ಹೋಗಿ ಕನಸಲ್ಲಿ ಬಂದಿರುತ್ತೆ, ನೀವೇ ಬಂದು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರ್ಬೇಕು ಅಂತ. ಹಾಗಾಗಿ ಅವರು ಗುರುಗಳ ಕಡೆಯಿಂದ ಮುಖಾಂತರವಾಗಿ ಅವ್ರಿಗೆ ಹೇಳಿಸಿ ಅಲ್ಲಿ ಆವಾಗ ದೇವ್ರಿಗೆ ಪೂಜೆ ಕೊಡಿಸ್ತಾರೆ. ಆಗ ಈ ದೇವರು ಎಲ್ಲಿದೆ ಅಂತಲೇ ಕರೆಕ್ಟಾಗಿ ಗೊತ್ತಿರಲ್ಲ, ಯಾಕೆಂದರೆ ಇದು ಮುಂಚೆ ದೇವ್ರು ಎಷ್ಟಿದೆಯೋ ಅಷ್ಟೇ ಜಾಗ ಇದ್ದಿದ್ದು, ಬಂಡೆಲ್ಲ ಒಡೆದು ಈಗ ರೀಸೆಂಟಾಗೆಲ್ಲ ಒಡೆದು ಮಾಡಿರೋದು. ಮುಂಚೆ ದೇವ್ರು ಎಷ್ಟಿತ್ತು ಅಷ್ಟೇ ಜಾಗ ಇದ್ದಿದ್ದು. ಆಗ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಾಗೆ ಅವರು ನಮ್ಮ ಪೂರ್ವಜರು ಬಂದು ದೇವ್ರನ್ನ ಹುಡುಕೊಂಡು ಬಂದಾಗ ಆ ಸೂರ್ಯನ ಕಿರಣಗಳು ಅವ್ರಿಗೆ ದಾರಿ ತೋರಿಸುತ್ತೆ ಇಂಥ ಜಾಗದಲ್ಲಿ ದೇವರಿದೆ ಅಂತ. ಆಗ ಅವರು ಸೂರ್ಯನ ಕಿರಣಗಳನ್ನ ಹುಡುಕೊಂಡು ಬಂದು ಈ ದಾರಿ ನೋಡಿದಾಗ ಸ್ವಾಮಿಯಲ್ಲಿ ನೆಲೆಯಾಗಿರ್ತಾನೆ. ಆ ಕಾಲದಿಂದನೂ ಅಂದರೆ 1800ಕ್ಕಿಂತ ತುಂಬ ಎಣ್ಣ ವರ್ಷ ಹಿಂದೆ ಹಳೆ ಇತಿಹಾಸ ಇರೋದು ಅಂತ ಶಾಸ್ತ್ರದಲ್ಲಿ ಬಂದಿದೆ ಹೇಳಿದ್ದಾರೆ. ನಮ್ಮೂರದು ಊರೊಳಗಡೆ ಒಂದು ದೇವಸ್ಥಾನ ಇದೆ, ಶ್ರೀ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲೊಂದು ಶಾಸನ ಕೆತ್ತಿದ್ದಾರೆ. ಅದರಲ್ಲಿ ಅದು ಇಂಡಿಯನ್ ಎಪಿಗ್ರಫಿಲೆಲ್ಲ ಇದ್ರ ಬಗ್ಗೆ ಇದೆ, ದೇವಸ್ಥಾನದ ಬಗ್ಗೆ. ಅಲ್ಲಿ ಆ ಪ್ರಕಾರವಾಗಿ ಆ ಟೈಮಿಂದ ಆ ಗುಡಿರಣ್ಣ ಅಂತ ನಮ್ಮ ಪೂರ್ವಜರು ಅವ್ರ ಕಾಲದಿಂದನೂ ಇಲ್ಲಿ ನಾವೇ ಪೂಜೆ ನಡೆಸ್ಕೊಂಬಂದಿರೋದು. ಪ್ರತಿ ವರ್ಷ ಮಾರ್ಚ್ ಟೈಮಲ್ಲಿ ಅಂದರೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಬರುವಂಥ ಗುರುವಾರ, ಒಂದು ಮಂಗಳವಾರದಿಂದ ಹಿಡಿದು ಇನ್ನೊಂದು ಮಂಗಳವಾರದವರೆಗೂ 8 ದಿನ ಜಾತ್ರೆ ನಡೆಯುತ್ತೆ. ಇಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ, 8 ದಿನಾಲೂ ತುಂಬ ವಿಶೇಷವಾಗಿ ನಡೆಯುತ್ತೆ. ಮೊದಲನೇ ದಿನ ಮಹಾಮಡೆ ಅಂತ ಇರುತ್ತೆ, ಸ್ವಾಮಿಗೆ ಮಹಾಮಡೆ ಸೇವೆ ಆಗುತ್ತೆ. ಎಲ್ಲ ಇಲ್ಲಿ ಪಕ್ಕದೂರಲ್ಲಿದೆ, ಇಲ್ಲಿ ಚಿಕ್ಕಹಳ್ಳಿ ಮತ್ತು ಈರಳ್ಳಿ ಅಂತ ಊರಿರುತ್ತೆ. ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಜಾತ್ರೆಗೆ ತೇರ್ಕಟ್ಟ ವಂಶಸ್ಥರು ಅಂತ ಕ್ಷತ್ರಿಯ ವಂಶಸ್ಥರು ಇದ್ದಾರೆ, ಅವರು ಎಲ್ಲರೂ ಮಡಿಯಿಂದ ಅಚ್ಚುಕಟ್ಟಾಗಿ ಸ್ವಾಮಿಗೆ ಒಂದು ಎಡೆ ಮಾಡೋದಕ್ಕೋಸ್ಕರ ಅವರು ಎಡೆ ರೆಡಿ ಮಾಡಿಕೊಂಡು ಬಾಯಿಗೆ ಬಟ್ಟೆ ಕಟ್ಕೊಂಡು ಬಂದು ಎಲ್ಲರೂ ಆರತಿ ಎಲ್ಲ ಮಾಡ್ಕೊಂಡ್ಬಂದು ಮಹಾಮಡೆ ದಿನ ನೈಟ್ ಬಂದು ಇಲ್ಲಿ ಸ್ವಾಮಿಗೆ ಆರತಿ ಮಾಡಿ ಅವತ್ತಿಂದ ಅಲ್ಲಿ ದಾಸ ಅನ್ನದ ಕೊಪ್ಪಲುಗಳನ್ನ ಸ್ಟಾರ್ಟ್ ಮಾಡ್ಕೊತಾರೆ. ನಾಳೆಗೆ 2ನೇ ದಿನ ನೈಟು 8:30-9 ಗಂಟೆ ಟೈಮಿಗೆ ಆರತಿ ಅಗ್ನಿಕುಂಡ ಇರುತ್ತೆ. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಜಾತ್ರೆ. ಅದು ನೈಟ್ ಇರುತ್ತೆ, ಅದಾದಂಗೆ ಅದು ಬೆಳಗ್ಗೆ ಮಾರ್ನಿಂಗು 12:30-1 ಟೈಮಿಗೆ ರಥೋತ್ಸವ ಇರುತ್ತೆ. ತುಂಬ ಜನ ಭಕ್ತರು ಬರ್ತಾರೆ ಆ ಟೈಮಿಗೆ. ಏನಿಲ್ಲ ಅಂದರೂ 200 ಕೊಪ್ಪಲು ಅಷ್ಟು ಕೊಪ್ಪಲು ಭಕ್ತರುಗಳೇ ಮಾಡಿ ಅನ್ನದಾಸೋಹ ಮಾಡ್ತಾರೆ. ಈ ನಮ್ಮ ಈ ಕಡೆ ಕ್ಷೇತ್ರದಲ್ಲಿ ಬಂದರೆ ಸಿದ್ಧಗಂಗೆ ಮಠ ಮತ್ತು ಶಿವಗಂಗೆ, ಆದರೆ ನೆಕ್ಸ್ಟ್ ಬರೋದೇ ನಮ್ಮ ದೇವಸ್ಥಾನದಲ್ಲೇ ಅತಿ ಹೆಚ್ಚು ಅನ್ನದಾಸೋಹ ನಡೆಯೋದು ಅಂದರೆ ನಮ್ಮ ದೇವಸ್ಥಾನದಲ್ಲೇ ನಡೆಯೋದು. ಆ ಜಾತ್ರೆ ಟೈಮಲ್ಲಿ ಎಷ್ಟೇ ಜನ ಬಂದರೂ, ಲಕ್ಷಾಂತರ ಜನ ಸೇರಿರ್ತಾರೆ, ಎಷ್ಟೇ ಜನ ಬಂದರೂ ಎಲ್ಲ ಕೊಪ್ಪಳರು ವಿಧ ವಿಧವಾಗಿ ಸ್ವಾಮಿಗೆ ಅಡುಗೆ ಊಟ ಎಲ್ಲ ಮಾಡಿಸಿ ಬರೋ ಭಕ್ತರಿಗೆಲ್ಲರಿಗೂ ಅನ್ನದಾಸೋಹ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ದಿನವಾಗೂ ಅನ್ನದಾಸೋಹ ಇದ್ದೇ ಇರುತ್ತೆ. ಇದು ಗೌರ್ಮೆಂಟ್ ಮುಜರಾಯಿ ಟೆಂಪಲ್ ಇದು. ಇಲ್ಲಿ ಬಂದು ಡೈಲಿ ಬೆಳಗಿನ ಜಾವ ಸ್ವಾಮಿಗೆ ರುದ್ರಾಭಿಷೇಕಗಳು ಕಾರ್ಯಗಳು ನಡೀತಾ ಇರ್ತದೆ. 9:30-10 ಗಂಟೆ ಟೈಮಿಗೆ ಮಹಾಮಂಗಳಾರತಿ ಆಗುತ್ತೆ. ಇಡೀ ಇಂಡಿಯಾದಲ್ಲೇ ನೀವು ಎಲ್ಲೂ ನೋಡೋಕ್ಕಾಗದಿರೋಷ್ಟು ಅಷ್ಟು ಚೆನ್ನಾಗಿ ಮಹಾಮಂಗಳಾರತಿ ಆಗುತ್ತೆ. ನೀವು ಯಾರಾದರೂ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ರೆ 9 ಗಂಟೆ ಟೈಮಿಗೆ ಬೆಳಗ್ಗೆ ಹೊತ್ತು ನೀವು ಬಂದರೆ, ಇಲ್ಲ ಅಭಿಷೇಕ ನೋಡಬೇಕು ಅಂದರೆ ಬೆಳಗ್ಗೆ 6 ಗಂಟೆಗೆ ಬರಬೇಕಾಗುತ್ತೆ. ಆ ಟೈಮಿಗೆ ಬಂದರೆ ನೀವು ಒಳ್ಳೆ ಅಭಿಷೇಕ, ಒಳ್ಳೆ ಮಹಾಮಂಗಳಾರತಿ ನೋಡ್ಬೋದು. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಬೇಕು ಅಂದರೆ, ಈ ದೇವಸ್ಥಾನದ್ದು ಸ್ವಾಮಿ ಬಂದು ಪಶ್ಚಿಮ ಅಭಿಮುಖವಾಗಿರೋದು, ಇನ್ನು ಭದ್ರಕಾಳಿ ದೇವಿ ದಕ್ಷಿಣ ಭಾಗಕ್ಕೆ ದಿಕ್ಕಿಗೆ ತಿರ್ಕೊಂಡಿರೋದು. ಇದೇ ವಿಶೇಷ ಅಂತ ಹೇಳ್ಬೋದು. ಇಡೀ ವರ್ಲ್ಡಲ್ಲೇ ಎಲ್ಲೂ ನಿಮಗೆ ಕಾಣಸಿಗಲ್ಲ. ಪಶ್ಚಿಮಾಭಿಮುಖವಾಗಿ ವೀರಭದ್ರ ಸ್ವಾಮಿ ಇರೋದು ಮತ್ತು ದಕ್ಷಿಣಾಭಿಮುಖವಾಗಿ ಭದ್ರಕಾಳಿ ಇರೋದು ಎಲ್ಲೂ ಕಾಣಸಿಗಲ್ಲ. ಇವತ್ತು ಏನು ವಿಶೇಷವಾಗಿ ಏನು ಅಂದರೆ, ಇವತ್ತು ಅಮ್ಮನವ್ರಿಗೆ ನಾವು ಯಾವುದೇ ಒಡವೆಯನ್ನು ಹಾಕಿಲ್ಲ, ಬರೇ ಒಂದು ತಾಳಿ ಒಂದು ಹಾಕಿರ್ತೀರಷ್ಟೇ. ಅಮ್ಮನವ್ರದ್ದು ಮುಖವೆಲ್ಲ ಓಪನ್ ಆಗಿ ಇವರೊಂದು ಸೀರೆ ಉಡಿಸಿದ್ದು ಅಲಂಕಾರ ಮಾಡಿದಾರಷ್ಟೇ. ಇವತ್ತು ನೀವು ಸಂಪೂರ್ಣವಾಗಿ ನೋಡ್ಬೋದು. ತುಂಬ ಈ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಅಂತ ಬಂದರೆ ಭದ್ರಕಾಳಿ ಅಮ್ಮ ಮತ್ತು ನಾಗದೇವತೆಗಳೇ ಬರ್ತಾರೆ. ಅಮ್ಮನವ್ರಿಗೆ ತುಂಬ
ಶಕ್ತಿ ಇದೆ. ಅಮ್ಮನವ್ರಿಗೆ ಎಷ್ಟೊಂದು ಜನ ಮರೆಯ ಹೋಗ್ತಾರೆ, ಇಲ್ಲಿ ಮಕ್ಕಳಾಗ್ದಿಲ್ಲದವರು ಎಲ್ಲ ಬಂದು ಇಲ್ಲಿ ಬಸವಣ್ಣ ಮರೆ ಬಸವಣ್ಣ ಅಂತ ಒಂದು ದೇವರಿದೆ, ಬಸವಣ್ಣ ಇದೆ. ಪ್ರತಿ ಮಂಗಳವಾರದೊತ್ತೆಲ್ಲ ಜನ ಬಂದು ಮೂರು ಬಿನ್ಗೆ ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಮಕ್ಕಳಾಗ್ದಿಲ್ಲದವ್ರಿಗೆ ಮಕ್ಕಳಾಗುತ್ತೆ, ಹುಷಾರಿಲ್ಲದವ್ರವ್ರಿಗೆ ಹುಷಾರು ಇದಾಗುತ್ತೆ, ಮತ್ತು ಗಾಳಿ ಸೋಪು ಮತ್ತು ದೆವ್ವ ಹಿಡಿದಿರೋದು ಅಂತೆಲ್ಲ ಅಂತಾರಲ್ಲ ಅದನ್ನೆಲ್ಲ ಇಲ್ಲಿ ಬಂದು ಸ್ವಾಮಿ ಹತ್ರ ಹರಕೆ ಮಾಡಿಕೊಂಡು ನೀರು ಹಾಕ್ಸ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿಗೆ ಒಂದು ಹರಕೆ ಮಾಡ್ಕೊತಾರೆ. ಈಗ ಅಭಿಷೇಕ ಒಳಗೆ ತುಪ್ಪ ಆರಾಧನೆ ಮಾಡ್ತೀವಿ ಕಣಪ್ಪ ಅಂತ ಹರಕೆ ಮಾಡಿಕೊಂಡು ಇದು ಮಾಡ್ಕೊತಾರೆ. ಅವ್ರಿಗೆಲ್ಲರಿಗೂ ಸ್ವಾಮಿ ಅನುಗ್ರಹ ಇದಾಗಿ ಸ್ವಾಮಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ನಡೀತಾ ಇದೆ. ಪ್ರತಿದಿನ ಸೇವೆ ನಡೀತಾನೆ ಇರುತ್ತೆ, ದಿನ ಮಹಾ ಪ್ರತಿನಿತ್ಯ ರುದ್ರಾಭಿಷೇಕ ನಡೆಯುತ್ತೆ. ಯಾರ್ದು ಅಭಿಷೇಕ ಇಲ್ಲದೇ ಇದ್ದರೂ ನಮ್ಮ ದೇವಸ್ಥಾನದ ವತಿಯಿಂದ ಇಲ್ಲಿರೋ 500 ಪರಚಕ್ರಗಳೇ ಮಾಡಿ ಮಹಾಮಂಗಳಾರತಿ ಎಲ್ಲ ಡೈಲಿ ನಡೆಯುತ್ತೆ. ಯಾರಾದರೂ ಬರೋವಾಗಿದ್ದರೆ ಇಂಥ ಟೈಮಲ್ಲಿ ಬೆಳಗ್ಗೆ 9 ಗಂಟೆ ಟೈಮಿಗೆ ಬಂದರೆ ನೀವು ಒಳ್ಳೆ ಮಹಾಮಂಗಳಾರತಿ ನೋಡ್ಬೋದು. ಈಗೆಲ್ಲ ಇರುತ್ತೆ ಬೆಳಗಿನ ಜಾವ 5:30 ಓಪನ್ ಇರುತ್ತೆ ದೇವಸ್ಥಾನ. ಪೂಜೆ ಎಲ್ಲ ಒಂದು 6 ಗಂಟೆ ಮೇಲೆ ನೀವು ನೋಡ್ಬೋದು ದೇವ್ರನ್ನ. 6 ಗಂಟೆಯಿಂದ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗುತ್ತೆ, ಡೈಲಿ ಅಭಿಷೇಕ ಇರುತ್ತೆ ನಡ್ಕೊಂಡು ಹೋಗುತ್ತೆ. ವಿಶೇಷವಾಗಿ ಜನ ಮಂಗಳವಾರದ ಜನ ಜಾಸ್ತಿ ಬರ್ತಾರೆ, ಯಾಕೆಂದರೆ ವೀರಭದ್ರ ಸ್ವಾಮಿ ವಾರ ಅಂದ್ಬಿಟ್ಟು ಮಂಗಳವಾರ ಜನ ಜಾಸ್ತಿ ಇರ್ತಾರೆ. ಅದು ಬಿಟ್ಟರೆ ಮಾಮೂಲಿ ಭಾನುವಾರದತ್ತೆಲ್ಲ ರಜೆ ಇರುತ್ತೆ ಅಂತ ಮತ್ತು ಅಮಾವಾಸ್ಯೆಗೆಲ್ಲ ತುಂಬ ಜನ ಭಕ್ತರು ಬರ್ತಾರೆ, ಯಾಕೆಂದರೆ ಶಕ್ತಿ ದೇವತೆ ಅಲ್ವಾ ಭದ್ರಕಾಳಿ ಮತ್ತು ವೀರಭದ್ರ ಸ್ವಾಮಿ. ಹಾಗಾಗಿ ಸಖತ್ ಜನ ಬರ್ತಾರೆ. ಇದು ಕುಂಕುಮಾರ್ಚನೆ ಮಾಡೋಕ್ಕೆ ಅಂತ ಅಮ್ಮನವ್ರದ್ದೊಂದು ಇದು ಇಟ್ಕೊಂಡಿರೋದು. ಇಲ್ಲಿ ಕುಂಕುಮಾರ್ಚನೆ ಎಲ್ಲ ನಡೆಯುತ್ತೆ ಸೇವೆ. ಇದು ಬಂದು ನವರಾತ್ರಿಯಲ್ಲಿ ವಿಶೇಷವಾಗಿ ಅಲಂಕಾರಗಳು ನಡೆಯುತ್ತೆ ಅಮ್ಮನವ್ರಿಗೆ. ಆ ನವದುರ್ಗೆಯರು 9 ದಿನ ಏನು ಇರುತ್ತೆ ದಶಮಿವರೆಗೂ, ಅಂದರೆ 10 ದಿನವೂ 10 ಥರ ವಿಶೇಷವಾಗಿ ಅಲಂಕಾರಗಳನ್ನ ಮಾಡ್ತಾರೆ. ಇಲ್ಲಿ ಫೋಟೋಗಳು ನೀವೆಲ್ಲ ನೋಡ್ಬೋದು. ಅಮ್ಮನವ್ರಿಗೆ ವಿಧವಿಧವಾಗಿ ಒಂದೊಂದು ದಿನ ಒಂದೊಂದು ಥರ ಅಲಂಕಾರಗಳು ಇರುತ್ತೆ. ಎಲ್ಲ ಭಕ್ತಾದಿಗಳೇ ಸೇವೆ ಮಾಡಿಸೋದು, ಪ್ರತಿ ದಿನವೂ ಒಂದೊಂದು ಥರ ಅಲಂಕಾರ ಇರುತ್ತೆ ನವರಾತ್ರಿಯಲ್ಲಿ. ವಿಶೇಷವಾಗಿ ರುದ್ರಾಭಿಷೇಕ ಮಾಡಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಅಲಂಕಾರ ಎಲ್ಲ ಸೇವೆ ಎಲ್ಲ ಇರುತ್ತೆ. ನೀವು ನೋಡ್ಬೋದು ಅನ್ನಪೂರ್ಣೇಶ್ವರಿ ಅಲಂಕಾರ ಇರುತ್ತೆ, ಬೆಣ್ಣೆ ಅಲಂಕಾರ, ಅಮ್ಮನವ್ರ ಹೂವಿನ ಅಲಂಕಾರ, ದಾಳಿಂಬೆ ಹಣ್ಣಿನ ಅಲಂಕಾರ, ಭಸ್ಮದ ಅಲಂಕಾರ, ಕೊಬ್ಬರಿ ತುರಿ ಅಲಂಕಾರ, ಗಂಧದ ಅಲಂಕಾರ, ನಾಣ್ಯದ ಅಲಂಕಾರ, ಅರ್ಶಿಣ ಕುಂಕುಮದ ಅಲಂಕಾರ, ನವಧಾನ್ಯದ ಅಲಂಕಾರ, ಮತ್ತು ಪಂಚವರ್ಣ ಅಕ್ಷತೆ ಅಲಂಕಾರ, ಈ ಥರ ಅಲಂಕಾರಗಳು ವಿಶೇಷವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾರ್ಮಲ್ ಬೇರೆ ಟೈಮಲ್ಲೂ ಭಕ್ತಾದಿಗಳು ಮಾಡಿಸ್ಬೋದು, ಬಟ್ ನವರಾತ್ರಿಯಲ್ಲಿ ತುಂಬ ವಿಶೇಷವಾಗಿ ಪ್ರತಿ ದಿನವೂ 9 ದಿನವೂ ಇರುತ್ತೆ. 10ನೇ ದಿನವೂ ಮಾಡಿಸೋರು ಇದ್ದಾರೆ, 10 ದಿನವೂ ಭಕ್ತಾದಿಗಳು ಮಾಡಿಸ್ಕೊಂಡು ಹೋಗ್ತಾರೆ. ಆ ಥರ ಇದು ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಕಡೆಯ ಕಾರ್ತಿಕ್ ಸೋಮವಾರ ಆ ಟೈಮಲ್ಲಿ ಲಕ್ಷದೀಪೋತ್ಸವ ಮಾಡ್ತಾರೆ. ಅದು ಭಕ್ತಾದಿಗಳು ಮತ್ತು ನಮ್ಮ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆ ಅವ್ರ ಕಡೆ ವೈದ್ಯದಿಂದ ನಡೆಯುತ್ತೆ. ಇದು ಉತ್ಸವ ಮೂರ್ತಿಗಳು. ಇಲ್ಲಿ ಪರಾಕೋರೋತ್ಸವ ಮಾಡ್ತಾ ಇರ್ತಾರೆ ಪ್ರತಿದಿನ ರುದ್ರಾಭಿಷೇಕ ಆದಮೇಲೆ. ಭಕ್ತಾದಿಗಳು ಇಚ್ಛೆಪಟ್ಟರೆ ಅವ್ರ ಕಡೆಯಿಂದ ಇಲ್ಲಿ ಇದು ಆಚೆ ಕಡೆ ಕೊಂಡದ್ದು ಇದೆಯಲ್ಲ ಅಲ್ಲಿ 3 ಸುತ್ತು ಮೆರವಣಿಗೆ ಮಾಡಿಕೊಂಡು ಮರೆ ಹಾಕಿಸಿ ಇಲ್ಲಿ ಸ್ವಾಮಿಗೆ ಮೆರವಣಿಗೆ ಎಲ್ಲ ಮಾಡಿಕೊಡ್ತಾರೆ. ಹಾಗೆಲ್ಲ ಇರುತ್ತೆ. ಇದ್ರ ಬಗ್ಗೆ ನವಗ್ರಹ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದರೆ ಇಲ್ಲಿ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂದರೆ ಎಲ್ಲ ಥರದ್ದು ದೇವ್ರನ್ನ ನೋಡಬೇಕು ಅಂತ ಬರುತ್ತಲ್ಲ, ಹಾಗಾಗಿ ಗಣೇಶ ಮತ್ತು ನವಗ್ರಹ ಇವೆಲ್ಲ ಇರಲೇಬೇಕಾಗಿ ಬರುತ್ತೆ. ಹಾಗಾಗಿ ನವಗ್ರಹಕ್ಕೆ ಬಂದ ಭಕ್ತಾದಿಗಳೆಲ್ಲರಿಗೂ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಪೂಜೆಗಳೆಲ್ಲ ದಿನ ಸಲ್ಲುತ್ತೆ. ದಿನ ದೈನಂದಿನ ಪ್ರತಿನಿತ್ಯನೂ ಈ ದೇವ್ರಗಳಿಗೂ ಪೂಜೆ ಮಾಡಿಕೊಂಡು ಪ್ರತಿ ನೀವೇನೇನು ನೋಡ್ತಿರೋ ಎಲ್ಲ ದೇವ್ರಗಳಿಗೂ ಪ್ರತಿದಿನ ಪೂಜೆಗಳು ನಡೆಯುತ್ತೆ. ಮತ್ತು ವಿಶೇಷವಾಗಿ ಇಲ್ಲಿ ಬರೋ ಭಕ್ತಾದಿಗಳು ನಾಗರು ಜಾಸ್ತಿ ತುಂಬ ಜನ ಮಾಡೋರು ಇದ್ದಾರೆ. ಮತ್ತು ಮೇಲ್ಗಡೆಗೆ ಹೋದರೆ ಅಲ್ಲಿ ಗಂಗಮ್ಮ ಅಂತ ಒಂದು ಕಲ್ಯಾಣಿ ಇದೆ, ಅಲ್ಲಿ ದೊಣೆ ಅಂತ ಕರೀತಾರೆ ಎಲ್ಲರೂ ಅದನ್ನು. ಅಲ್ಲಿ ಬರೋ ಭಕ್ತರೆಲ್ಲ ಅಲ್ಲೋಗಿ ಗಂಗಮ್ಮ ಪೂಜೆ ಮಾಡ್ಕೊಂಬರ್ತಾರೆ. ಹಾಗೆ ಇರುತ್ತೆ. ಮರೆ ಬಸವಣ್ಣ ಅಂತ ಅಂದರೆ ಭಕ್ತಾದಿಗಳೆಲ್ಲ ಇಲ್ಲಿ ಮಂಗಳವಾರದತ್ತು ಮತ್ತು ಅಮಾವಾಸ್ಯೆ ಟೈಮಲ್ಲೆಲ್ಲ ತುಂಬ ಜನ ಬಂದು ಯಾರಿಗೆ ಇವಾಗ ಹುಷಾರಿರಲ್ಲ ಅವಲೇ ಹೇಳಿದೆ ನಾನು, ಹುಷಾರಿರಲ್ಲ ಅಥವಾ ಮಕ್ಕಳಾಗಿರಲ್ಲ ಮತ್ತು ಗಾಳಿ ಸೋಕೆ ಏನಾದರೂ ಆಗಿರುತ್ತೆ ಅಂದರೆ ಸ್ವಾಮಿ ಹತ್ರ ಬಂದು ಈ ಮರೆ ಬಸವಣ್ಣ ಹತ್ರ ಬಂದು 3 ಟೈಮ್ ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಬಿನ್ಗೆಲಿ ಸ್ವಾಮಿದು ಅಭಿಷೇಕದ್ದು ತೀರ್ಥ ತಾಂಡು ಸ್ವಾಮಿ ಮುಂದೆ ಪೂಜೆ ಮಾಡಿ ಮರೆ ಬಸವಣ್ಣ ಅಂತ ದೇವ್ರ ಹೆಸರು ಬಂದು ಆಚೆ ಕಡೆ ನೀರು ಹಾಕ್ಸ್ಕೊಂಡು ಸ್ವಾಮಿ ಸಂಕಲ್ಪ ಮಾಡ್ಕೊಂಡು ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಅವರವರು ಇಲ್ಲಿಗನ ಮಾಡಿಸೋರು ಎಲ್ಲರಿಗೂ ಅವರವ್ರದ್ದು ಇಷ್ಟಾರ್ಥ ಸಿದ್ಧಿ ಆಗಿದೆ. ಎಷ್ಟೊಂದು ಜನ ಮಕ್ಕಳಾಗಿದ್ದವ್ರು, ಎಷ್ಟೊಂದು ಜನ ಮಕ್ಕಳಾಗಿದೆ, ಆರೋಗ್ಯ ಸುಧಾರಣೆ ಆಗಿದೆ ಎಷ್ಟೊಂದು ಜನಕ್ಕೆ, ತುಂಬ ಜನಕ್ಕೆ ಏನು ಗಾಳಿ ಸೋಕಾಗಿರೋದೆಲ್ಲ ತುಂಬ ಇದಾಗಿದೆ. ಇದು ವಿಘ್ನೇಶ್ವರ ಸ್ವಾಮಿ ಪ್ರಥಮವಾಗಿ ಬಂದವ್ರಿಗೆ ಸ್ವಾಮಿದು ದಾರ್ಬಾಗ್ಲಲ್ಲೇ ಕಾಣಿಸಿಕೊಡುತ್ತೆ. ಇದು ಇಲ್ಲೇ ಸ್ವಾಮಿಗೆ ದರ್ಶನ ಮಾಡಿಕೊಂಡು ವಿಘ್ನೇಶ್ವರನಿಗೆ ಯಾವುದೇ ವಿಘ್ನಗಳಿದ್ದಂಗೆಲ್ಲ ಕೆಲಸಗಳಾಗಲಪ್ಪ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಲ್ಲದು ಯಾವುದೇ ಪೂಜೆಗಳಿಗೆ ಆಗಲಿ ಅದಕ್ಕೆ ಆಗಲಿ ಮೊದಲನೇದಾಗಿ ವಿಘ್ನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಆ ವಿಚಾರವಾಗಿ ಫಸ್ಟ್ನೇದಾಗಿ ಸ್ವಾಮಿದು ಇಲ್ಲಿ ಗುಡಿ ಇದೆ, ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಸ್ವಾಮಿಗೆ ಒಳಗಡೆ ದರ್ಶನಕ್ಕಿಂತ ಎಲ್ಲ ಬರ್ತಾರೋ ಬರ್ತಾರೆ. ಇದು ಚೋಳರ ಕಾಲದಂದು ಓದಬೇಕು ಅಂದರೆ ಈ ಕಲ್ಲಲ್ಲಿರುವಂಥ ಶಾಸನಗಳು ಅಂದರೆ ಇದನ್ನು ಕೆತ್ತನೆಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಚೋಳರಿಗೆ ಮಾತ್ರ ಈ ಥರ ಈ ಶೈಲಿಯಲ್ಲಿ
ಕಲ್ಲನ್ನು ಕೆತ್ತ ಮಾಡಿರುವಂಥದ್ದು ಮತ್ತು ಇದು ನವರಂಗದ ಒಳಗಡೆ ಇರುವಂಥ ಬಸವಣ್ಣ ಅಂತ ಬರುತ್ತೆ. ಏಕೆಂದರೆ ಮೇಲಗಡೆದೆಲ್ಲ ನೋಡಿ ಎಲ್ಲ ಏನು ಪ್ರೊಸೀಜರ್ ಇದೆ ಆ ಪ್ರಕಾರವಾಗಿ ಆ ಕಾಲದಲ್ಲೇ ದೇವಸ್ಥಾನದ ಕಾರ್ಯದ ಏನೇ ಮಾಡಬೇಕು ವಾಸ್ತುಶಿಲ್ಪ ಅವೆಲ್ಲ ಆ ಕಾಲದಲ್ಲೇ ಇದು ಮಾಡಿದ್ದಾರೆ. ನೀವು ನೋಡ್ಬೋದು ಆಗಲಿದೆ ಆ ಕಾಲದಲ್ಲಿ ಅಂದರೆ ಪ್ರತಿ ವರ್ಷ ಇದಕ್ಕೆ ಎಣ್ಣೆ ಹಚ್ತಾ ಇರ್ತೀವಿ ಜಾತ್ರೆ ಟೈಮಿಗೆ. ಹಾಗಾಗಿ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ತುಂಬ ಹಳೆಯ ವ್ಯೂವೆಲ್ಲ ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ ಅಷ್ಟೇ ಇವಾಗ ಎಣ್ಣೆ ಹಚ್ಚಿ ಹಾಗಾಗಿ ಅಂದರೆ 800 ವರ್ಷಕ್ಕಿಂತ ಇಂದು ಹಳೆಯದು ಅಂತ ಅಂದರೆ ಚೋಳರ ಕಾಲದು ಇನ್ನೂ ಜಾಸ್ತಿ ವರ್ಷನೇ ಆಗಿದೆ ಲೆಕ್ಕ ಸಿಕ್ಕಿರೋದಷ್ಟೇ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ. ಒಟ್ಟಿನ ಚೋಳರ ಕಾಲದ್ದೇನೆ ಅವ್ರು ಚಿಕ್ಕರಾಜ ಅರಸ್ ಅಂತ ಒಬ್ಬರು ರಾಜರಂತೆ ಅವ್ರ ಕಾಲದಲ್ಲಿ ಜೀರ್ಣೋದ್ಧಾರರಾಗಿದೆ ಅಂದರೆ ಅವ್ರ ಕಾಲದಲ್ಲಿ ಯಾರಾದರೂ ಇದು ಮುಕ್ಕಿನೇಶ್ವರ ಅಂತ ದೇವರು ಇದೇವ್ರನ್ನ ನೋಡಿ ಪೂರ್ತಿ ದೇಹ ಇಲ್ಲ ದೇವರು ಅರ್ಧ ಭಾಗ ಮಾತ್ರ ಕಾಲು ಭಾಗ ಮಾತ್ರ ಕಟ್ಟಾಗಿದೆ. ಅದಕ್ಕೆ ಇದನ್ನು ಮುಪ್ಪಾಗಿರೋದಕ್ಕೆ ಮುಪ್ಪಿನೇಶ್ವರ ಅಂತ ಹೇಳಿ ಸ್ವಾಮಿಗೆ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಈ ಸ್ವಾಮಿಗೆ ಎಷ್ಟೊಂದು ಜನ ಈಗಲೂ ಇದೇ ಮೂಲ ವೀರಭದ್ರ ಸ್ವಾಮಿ ಅಂತ ನಮ್ಮ ಜನ ನಂಬೋರು ಇದ್ದಾರೆ ಮತ್ತು ಇದೇ ಮೂಲ ದೇವರು ಅಂತ ಹೇಳ್ತಾರೆ ಆ ಕಾಲದಿಂದ. ಸ್ವಾಮಿ ನೋಡೋಕ್ಕೆ ಎಲ್ಲ ರೀತಿ ನೋಡಿದ್ರೂ ವೀರಭದ್ರ ಸ್ವಾಮಿ ಥರನೇ ಇದೆ. ಕೈಯಲ್ಲಿ ಖಡ್ಗ ಹಿಡಿದಿರಲಿ ಮುಖದ ಲಕ್ಷಣ ಇರಲಿ ಎಲ್ಲ ವೀರಭದ್ರ ಸ್ವಾಮಿ ಥರನೇ ಇದೆ. ಎರಡು ಸ್ವಾಮಿದು ಮತ್ತು ಇದು ಸೇಮ್ ಒಂದು ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ಇದು ಹಳೆಯದು ವೀರಭದ್ರ ಸ್ವಾಮಿ ಅಂತಲೇ ಹೇಳ್ತಾರೆ. ತುಂಬ ಶಕ್ತಿ ದೇವತೆಗಳು ಮತ್ತು ಇಲ್ಲೆಲ್ಲ ಎಷ್ಟೊಂದು ಜನಕ್ಕೆ ಆರೋಗ್ಯದಲ್ಲಿ ಕೈ ಕಾಲಲ್ಲಿ ಏನಾದರೂ ಸಮಸ್ಯೆ ಇದ್ದಾಗೆಲ್ಲ ಇಲ್ಲಿ ಸ್ವಾಮಿಗೆ ಸಂಕಲ್ಪ ಮಾಡ್ಕೊಂಡೋದ್ರೆ ಅವ್ರಿಗೆಲ್ಲ ಹುಷಾರಾಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿ ಅವಾಗ ಒಂದು ಕೇಳಿದಾಗ ಹೇಳಿದರು. ಇದೇ ಗಾತ್ರ ಶಕ್ತಿ ಎಲ್ಲ ಇದೆ ಆರೋಗ್ಯ ಏನೇ ಸಮಸ್ಯೆ ನಿವಾರಣೆ ಮಾಡ್ಬೋದು ಅಂತ ಎಲ್ಲ ಹೇಳಿದೆ. ಆರ್ ನಾಗಪ್ಪ ಮತ್ತು ಮಕ್ಕಳು ಅಂತ ಅವರು ಈ ದೇವ್ರದ ತುಂಬ ಭಕ್ತರು ಈ ದೇವಸ್ಥಾನದ ಭಕ್ತರೇ ಆಗಿರ್ತಾರೆ. ಅವರು ಈ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆಲ್ಲ ತುಂಬ ಇದು ಮಾಡಿದ್ದಾರೆ. 2014 ಇಸ್ವಿಲಿ ದೇವಸ್ಥಾನ ಪುನರ್ನಿರ್ಮಾಣ ಆಗಿದೆ. ಮುಂಚೆ ಎಲ್ಲ ಅಷ್ಟೊಂದು ನೀಟಾಗಿರಲಿಲ್ಲ ದೇವಸ್ಥಾನ ಎಲ್ಲ ಕಲ್ಲು ಚಪ್ಪಡಿ ಇತ್ತು ಎಲ್ಲ ಇಲ್ಲೆಲ್ಲ ಆಚೆ ಎಲ್ಲ ಕಲ್ಲು ಚಪ್ಪಡಿನ ಎದ್ದಿದ್ದಿದ್ದಲ್ಲ ಅವಾಗೆಲ್ಲ ತುಂಬ ನೀಟ್ ಮಾಡೋಕ್ಕೆ ಅಂತ ತುಂಬ ಹೆಲ್ಪ್ ಮಾಡಿದರು ಭಕ್ತರೇ. ಇಲ್ಲೆಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತರು ತುಂಬ ಸಹಾಯ ಮಾಡಿದ್ದಾರೆ. ಇವಾಗ ಎಲ್ಲ ಕಡೆ ನೋಡ್ಬೋದು ಇಷ್ಟೊಂದು ಜನ ಭಕ್ತರದು ಎಲ್ಲ ಕಲ್ಲಲ್ಲೆಲ್ಲ ಹೆಸರೆಲ್ಲ ಹಾಕ್ಸಿರ್ತಾರೆ. ಮತ್ತು ಗೌರ್ಮೆಂಟ್ ಅವರು ಅಷ್ಟೇ ಸಹಾಯ ಮಾಡಿದ್ದಾರೆ. ಎಷ್ಟೊಂದು ಆಚೆ ರೂಮೆಲ್ಲ ಕಟ್ಸ್ಕೊಟ್ಟಿದ್ದಾರೆ ಕಡೆ ದಾಸೋಹದೆಲ್ಲ ಸೇವೆ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಭಕ್ತರ ಕಡೆಯಿಂದ ತುಂಬ ನಡೀತಾ ಇರುತ್ತೆ ಈ ಥರ ಎಲ್ಲ ಇರುತ್ತೆ. ಮತ್ತು ಮೇಲ್ಗಡೆ ವಿಮಾನ ಗೋಪುರ ಅದು ಭಕ್ತರಿಂದನೇ ಸೇವೆಯಿಂದನೇ ಆಗಿರೋದು. ಅದ್ರ ಬಗ್ಗೆ ಇಲ್ಲೆಲ್ಲ ಅದಕ್ಕೆ ಸಹಾಯ ಮಾಡಿರೋಂಥ ಭಕ್ತರದ್ದೆಗಳದೆಲ್ಲ ಇದು ಕಲ್ಮೇಲೆ ಇಲ್ಲಿ ಹೆಸರು ಹಾಕ್ಸಿರ್ತಾರೆ ಎಲ್ಲ. ಆವಾಗ ಓಪನಿಂಗಿಗೆ ಇದು ಓಪನಿಂಗಿಗೆ ಇವರು ಬಂದಿದ್ದರು ರಂಭಾಪುರಿ ಮಠದ್ದು ಸ್ವಾಮಿಗಳು ಬಂದಿದ್ದರು ಜಗದ್ಗುರುಗಳು ಬಂದಿದ್ದರು ಅವರು ಮತ್ತು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಕುಪ್ಪೂರು ಯತೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ನಮ್ಮ ಇವರು ಯಡಿಯೂರು ಸ್ವಾಮಿಗಳು ಬಂದಿದ್ದರು ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದಿದ್ದರು ಎಲ್ಲ ತುಂಬ ಚೆನ್ನಾಗಿ ಇದಾಗಿತ್ತು. ಅವಾಗೆಲ್ಲ ಇದು ಪ್ರತಿ ವರ್ಷ ಜಾತ್ರೆಗೆ ಗುರುವಾರದ ದಿನ ಕೊಂಡ ನಡೆದ್ರೆ ಬುಧವಾರ ದಿನ ನೈಟ್ ಗುರುವಾರ ದಿನ ಜಾತ್ರೆ ರಥೋತ್ಸವ ನಡೆದ್ರೆ ಬುಧವಾರ ದಿನ ನೈಟು 8 ಗಂಟೆ 8:30 ಟೈಮಿಗೆ ಆರತಿ ಅಗ್ನಿಕುಂಡ ಅಂತ ಮಾಡ್ತಾರೆ. ಇಲ್ಲಿ ಊರೊಳಗಡೆಯಿಂದ ಮೆರವಣಿಗೆ ದೇವ್ರಿಗೆ ಅಲಂಕಾರ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದು ಇಲ್ಲಿ ಸ್ವಾಮಿಯರಿಗೆ ಇಲ್ಲಿ ಕೊಂಡದ್ದು ಪೂಜೆ ಮಾಡ್ತಾರೆ. ಈ ಕೊಂಡದಕ್ಕೆ ವಿಶೇಷವಾಗಿ ಇನ್ನೊಂದು ದೇವರಿದೆ ಕೊಂಡ ವಿಶೇಷಕ್ಕೆ ಮುಂದೆ ಬನ್ನಿ. ಇದು ಕೊಂಡದ್ದು ವೀರಭದ್ರ ಸ್ವಾಮಿ ಅಂತ ಈ ದೇವರು. ಜಾತ್ರೆ ಕೊಂಡದ ದಿನ ತುಂಬ ವಿಶೇಷವಾಗಿ ದೇವರಿಗೆ ಪೂಜೆ ಮಾಡಿ ಈ ದೇವರಿಗೆ ಒಂದು ಸಪ್ರೇಟ್ ಒಂದು ಎಡೆ ಪೂಜೆ ಮತ್ತು ಒಳ್ಳೆಯ ಷೋಡಶೋಪಚಾರ ಪೂಜೆ ಮಾಡಿ ಆಚೆಯಲ್ಲೆಲ್ಲ ಎಲ್ಲ ದಿಕ್ಕುಗಳಿಗೂ ಅನ್ನ ಇಟ್ಟು ಬಲಿ ಅನ್ನ ಇಟ್ಟು ಈ ದೇವಸ್ಥಾನದ ಕೈವಾಡದವರು ಅಂತ ಇರ್ತಾರೆ. ಅಂದರೆ ತೋಟಿ ತಳವಾರ ಮತ್ತು ಇವರೆಲ್ಲ ಇರ್ತಾರೆ ಈ ದೇವಸ್ಥಾನಕ್ಕೆ ಅಂತ ಸೇವೆ ಮಾಡುವಂಥವ್ರು. ಅವ್ರಿಗೆಲ್ಲರಿಗೂ ಆ ಅನ್ನ ಬಲಿ ಅನ್ನ ಇಲ್ಲೆಲ್ಲ ಪೂಜೆ ಮಾಡಿ ಅವರಿಗೆ ಅದನ್ನು ದಾನ ಕೊಟ್ಟು ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡು ಹೋಗ್ತಾರೆ. ನಮ್ಮೂರು ಪಟೇಲರು ಅವರೇ ಬಂದು ಇಲ್ಲೆಲ್ಲ ಪೂಜೆ ಮಾಡಿ ಪ್ರಧಾನ ಅರ್ಚಕರು ಪ್ರಧಾನ ಆಗಮಿಕರು ಎಲ್ಲರೂ ಆ ದಿನ ಪ್ರತಿ ಆ ಕಂಡು ದಿನ ಪ್ರತಿ ದೇವಸ್ಥಾನದ ಎಲ್ಲ ಅರ್ಚಕರು ಎಲ್ಲ ಜೊತೆಗಿರ್ತಾರೆ ಜಾತ್ರೆ ಮತ್ತು ಕಂಡು ಟೈಮಲ್ಲಿ ಬಂದು ಇಲ್ಲಿ ಎಲ್ಲ ರೈತರುಗಳು ನೈಟು ಪೂಜೆ ಆಗುತ್ತೆ ಸ್ವಾಮಿಗೆ ಅಮ್ಮನವ್ರಿಗೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ಬಂದು ಎಲ್ಲ ಕಂಡುಗಿಲ್ಲೆಲ್ಲ ಪೂಜೆ ಮಾಡಿ ಎಲ್ಲಕ್ಕೂ ಎಲ್ಲ ದಿಕ್ಕಲ್ಲೂ ಒಂದು ಬಲಿಯನ್ನು ಇಟ್ಟು ಪೂಜೆ ಮಾಡಿ ತದನಂತರ ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಕಣದಲ್ಲಿ ಹೋಗುವಂಥ ಇದು ಮಾಡಿಕೊಡ್ತಾರೆ. ಹ್ಞೂ
ಇವರ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನಕ್ಕೆ ಮುಂಚೆ ಫಸ್ಟು ಗೌರ್ಮೆಂಟ್ಗೆ ಆಗಿರಲಿಲ್ಲ, ಆವಾಗ ಒಂದು ಟ್ರಸ್ಟ್ ನಡೆಸ್ಕೊತಿದ್ದು. ಆ ಕಾಲದಿಂದನೂ ನಮ್ಮೂರವರೇ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರಿಗೆ ಇಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲರಿಗೂ ಅವ್ರಿಗಲೇ ಇರ್ತಾರೆ, ಅವ್ರು ಕ್ಲೀನ್ ಮಾಡೋಕ್ಕೆಲ್ಲರಿಗೂ ಅವ್ರಿಗೆ ಅಂತಲೇ ವಹಿಸ್ಬಿಟ್ಟಿದ್ದಾರೆ. ಮತ್ತು ಅವ್ರಿಗೆ ಗೌರ್ಮೆಂಟ್ಗೆ ಅಂದರೆ ಅವ್ರು ಗೌರ್ಮೆಂಟ್ ಅವರು ಅದಕ್ಕೆ ಅಂತಲೇ ಅವ್ರಿಗೆ ಸಪ್ರೇಟು ಸ್ಯಾಲ್ರಿ ಎಲ್ಲ ಫಿಕ್ಸ್ ಮಾಡಿ ಅವ್ರಿಗೆಲ್ಲ ಇಲ್ಲೇ ಇರ್ಸ್ಕೊಂಡು ಇದು ಮಾಡಿದ್ದಾರೆ. ಅವರು ಡೈಲಿ ಕ್ಲೀನ್ ಮಾಡ್ತಿರ್ತಾರೆ, ಯಾವುದು ಕಸ ಜಾಸ್ತಿ ಆಗೋಕ್ಬಿಡಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಏಕೆಂದರೆ ನಮ್ಮ ದೇವ್ರಿಗೆ ಮಡಿ ಮೇಲ್ಗೆ ವೀರಭದ್ರ ಸ್ವಾಮಿ ಅಂದರೆ ಮಡಿ ಮೇಲ್ಗೆ ಅನ್ನೋದೆಲ್ಲ ಇರುತ್ತೆ, ಒಂದು ಸ್ವಲ್ಪ ನೀಟ್ನೆಸ್ ಆಗಿರಬೇಕು. ಯಾರು ಭಕ್ತರುಗಳು ದೇವ್ರ ಫೋಟೋನ ಮನೆಗೆ ಮಡಿಕೊಳ್ಳಲ್ಲ, ಮಡಿಕೊಂಡ್ಬಾರ್ದು. ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಮತ್ತು ತುಂಬ ಎದುರುದ್ರ ಜನರು, ಅದಕ್ಕೆ ಎಷ್ಟೊಂದು ಜನ ಬಂದು Thank you.